ನಾನು ಬೆಂಗಳೂರಿಂದ ಬಂದಿದ್ದೀನಿ. ಇಲ್ಲಿ ದೇವಸ್ಥಾನ ದರ್ಶನ ದೇವಸ್ಥಾನ ತುಂಬ ಚೆನ್ನಾಗಿದೆ. ಇಲ್ಲಿ ಯಾವಾಗಲೂ ಹಿಮ ಸುರಿತಾ ಇರುತ್ತೆ. ಮತ್ತು ಇಲ್ಲಿ ಬೆಟ್ಟದಿಂದ ಬೆಟ್ಟ ಗುಡ್ಡ ಮತ್ತು ಅರಣ್ಯ ಎಲ್ಲ ಸುತ್ತಮುತ್ತ ತುಂಬ ಚೆನ್ನಾಗಿದೆ. ಮತ್ತು ಪುನಃ ನನ್ನ ಫ್ಯಾಮಿಲಿ ಜೊತೆ ಬಂದಿದ್ದೀನಿ, ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಮತ್ತು ಪುನಃ ಎಲ್ಲರೂ ಕರ್ಕೊಬರಂತ ನಾನು ಭಾವಿಸ್ತೀನಿ. ಇದು ಹುಲಿ ಸಂರಕ್ಷಿತ ಪ್ರದೇಶವಾಗಿರೋದ್ರಿಂದ ಪ್ಲಾಸ್ಟಿಕ್ ನಿಷೇಧಿತ ಪ್ರದೇಶವಾಗಿರುತ್ತದೆ. ಆದ್ದರಿಂದ ನಾವು ಗೋಪಾಲ ಸ್ವಾಮಿ ಬೆಟ್ಟ ಗೇಟಲ್ಲೇ ಪ್ರತಿಯೊಬ್ಬ ಪ್ರವಾಸಿಗರ ಇದೊಂದು ಪ್ಲಾಸ್ಟಿಕ್ಸ್ ನಿಷೇಧ ಮಾಡಿ ಅವ್ರು ತಂದಿರುವಂತಹ ಪ್ಲಾಸ್ಟಿಕ್ ಬಾಟಲ್ಗಳಾಗಿರ್ಬೋದು, ಪ್ಲಾಸ್ಟಿಕ್ ಕವರ್ ಆಗಿರ್ಬೋದು, ಹಾಗೂ ಆಹಾರವನ್ನು ಸಹಿತ ಪ್ಲಾಸ್ಟಿಕ್ಕಿಂದ ಬಳಸುವಂಥ ಆಹಾರ ಸಹಿತ ಎಲ್ಲನೂ ನಾವು ಅದನ್ನು ಶೇಖರಣೆ ಮಾಡಿ ಅಲ್ಲೇ ಗೇಟಿನಲ್ಲೇ ಅದನ್ನು ರಿಸೀವ್ ಮಾಡ್ಕೊತೀವಿ. ಯಾರನ್ನೂ ಹೊರಡೆ ತರಲಿಲ್ಲ ಪ್ಲಾಸ್ಟಿಕ್ಸ್ನ. ಅದಾದಮೇಲೆ ಅವರ ಸೌಲಭ್ಯಕ್ಕೋಸ್ಕರ KSRTC ಡಿಪೋ ವಲಯದಿಂದ 16 ಬಸ್ಗಳು ಬಿಟ್ಟಿದ್ದಾರೆ. ಹಾಗೂ ನಮ್ಮ EDC ವತಿಯಿಂದ ಇಲಾಖೆ ವತಿಯಿಂದಲೇ ಸೇರಿ ಎಕೋ ಡೆವಲಪ್ಮೆಂಟ್ ಕಮಿಟಿ ಅಂತಿದೆ, ಅದರಿಂದ 2 ಜೀಪ್ ವ್ಯವಸ್ಥೆ ಕೂಡ ಮಾಡಿರ್ತೀವಿ ಪ್ರವಾಸಿಗರಿಗೆ. ಅವರು ಸುರಕ್ಷಿತವಾಗಿ ಬಂದು ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಗೋಪಾಲಕೃಷ್ಣ ಒಂದು ಆಶೀರ್ವಾದ ಮಾಡಿ ಸುರಕ್ಷಿತವಾಗಿ ಹೋಗಿಸ್ಕೋಸ್ಕರ ಈ ವಾಹನ ವ್ಯವಸ್ಥೆಗಳನ್ನು ಸಹ ಕಲ್ಪಿಸಿರುತ್ತೇವೆ. ಎರಡನೇದಾಗಿ ಇಲ್ಲಿ ಹಿಮ ಗೋಪಾಲಸ್ವಾಮಿ ಬೆಟ್ಟ ಸುತ್ತಮುತ್ತಲ ಅರಣ್ಯ ಪ್ರದೇಶವಾಗಿರೋದ್ರಿಂದ ಕಾಡು ಪ್ರಾಣಿಗಳ ಚಲನವಲನಗಳು ಹೆಚ್ಚಾಗಿರುತ್ತೆ. ಆನೆ, ಜಿಗ್ಗೆ ಹಾಗೂ ಚಿರತೆ, ಕರಡಿಯಂತಹ ಪ್ರಾಣಿಗಳು ತಿರುಗಾಡುವ ಸಲುವಾಗಿ ಯಾವುದೇ ರೀತಿ ಪ್ಲಾಸ್ಟಿಕ್ಕು ಅದು ವಿಷಕಾರಿ ವಸ್ತುವಾಗಿರೋ ಕಾರಣಕ್ಕೆ ಅದನ್ನು ಪ್ಲಾಸ್ಟಿಕ್ನ ಇದೇ ನಿಯಂತ್ರಣ ಮಾಡಿ ಪ್ರವಾಸಿಗರು ಸಹಿತ ಪ್ಲಾಸ್ಟಿಕ್ ಬಗ್ಗೆ ಜಾಗೃತಿಯನ್ನು ಅರಿವು ಮೂಡಿಸೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಮಯ ಬೆಳಿಗ್ಗೆ 8:30 ಸಂಜೆ 4:00 ನಾವು ವಿಷಯ ಮಾಡಿದ್ದೀವಿ. ಅಷ್ಟೊಳಗಡೆ ಮಾತ್ರ ಪ್ರವಾಸಿಗರನ್ನು ಓಡೆ ಬಿಡ್ತೀವಿ. ಹಾಗೂ ಪ್ರವಾಸಿಗರು ಮೇಲ್ಗಡೆ ಬಂದಾಗ ಕಾಡು ಪ್ರಾಣಿಗಳು ಯಾವುದೇ ರೀತಿ ಆಹಾರವನ್ನು ಕೊಡಬಹುದು ಅಂತೇಳಿ ಇದು ನಿರ್ಬಂಧಿತ ಪ್ರದೇಶವಾಗಿರ್ತದೆ. ಹಾಗಾಗಿ ಅವ್ರಿಗೂ ಸಹಿತ ನಾವು ಇದನ್ನು ಪ್ಲಾಸ್ಟಿಕ್ ಮುಕ್ತ ಮನೆಯಾಗಿ ಅಂತ ಹೇಳಿ ಜಾಗೃತಿ ಮೂಡಿಸಿ ಯಾವುದೇ ರೀತಿ ಆಹಾರಗಳನ್ನು ಸಹಿತ ಕಾಡು ಪ್ರಾಣಿಗಳಿಗೆ ನೀಡಬಾರ್ದು ಅಂತೇಳಿ ನಾವು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಹಿಮವತ್ ಗೋಪಾಲ ಸ್ವಾಮಿ ದಕ್ಷಿಣ ಗೋವರ್ಧನಗಿರಿ ಕರ್ನಾಟಕ ರಾಜ್ಯದಲ್ಲೇ ವಿಶೇಷವಾದ ಹೆಸರಾಂತ ಪುಣ್ಯಕ್ಷೇತ್ರಗಳಲ್ಲಿ ಒಂದು ಇದು ದಕ್ಷಿಣ ಗೋವರ್ಧನಗಿರಿ ಅಂತ ಹೆಸರು. ಹಿಮವತ್ ಗೋಪಾಲ ಸ್ವಾಮಿ ಗುಂಡುಪೇಟೆಯಿಂದ 19 ಕಿಲೋಮೀಟ್ರು, ಬೆಂಗಳೂರಿಂದ 220 ಕಿಲೋಮೀಟ್ರ್ ದೂರದಲ್ಲಿದೆ, ಮತ್ತು ಮೈಸೂರಿಂದ 90 ಕಿಲೋಮೀಟ್ರು ಅಥವಾ 100 ಕಿಲೋಮೀಟ್ರಷ್ಟಲ್ಲೇ ಇರೋದು. ತುಂಬ ವಿಶೇಷವಾದ ನಮಗೆ ಇದು ಕ್ಷೇತ್ರ ಇದೆ. ಆ ಕ್ಷೇತ್ರದ ಮಹಿಮೆ ಏನು ಅಂತ ಹೇಳಿದ್ರೆ ಇದು ದಕ್ಷಿಣ ಗೋವರ್ಧನಗಿರಿ ಅಂತ ಹೇಳಿಬಿಟ್ಟು ಇಲ್ಲಿ ವಿಂಧ್ಯಾಚಲ ಪರ್ವತದಿಂದೂ ಮೇರೂರಾಜ ಪರ್ವತದಿಂದ ತಾನೆಚ್ಚು ತಾನೆಚ್ಚು ಉಳ್ಳ ಪೈಪೋಟಿ ಬಂತು. ಪೈಪೋಟಿ ಬರುವಾಗ ಗುಂಡುಪೇಟೆ ಬರೀ 2000 ಅಡಿ, ಅಲ್ಲಿಂದ 9 ಮೈಲಿ ದೂರದಲ್ಲಿರತಕ್ಕಂತಹ ಈ ಬೆಟ್ಟ 4769 ಎತ್ತರದ ಪುಣ್ಯಕ್ಷೇತ್ರ. ಬೃಹದಾಕಾರ ಬೆಳೀತಾ ಇರುತ್ತೆ. ಹೀಗೆ ಬೆಳೀತಾ ಇರಬೇಕಾದ್ರೆ ಇದಿಲ್ಲಕ್ಕೆ ಏನು ಮಾಡಬೇಕಪ್ಪ, ಮುಂದಕ್ಕೆ ತೊಂದರೆ ಆಗುತ್ತಲ್ಲ ಅಂತ ಋಷಿಮುಖ ಯೋಚನೆ ಮಾಡಿದಾಗ ತತ್ಸಂದರ್ಭದಲ್ಲಿ ಉತ್ತರದಲ್ಲಿ ಗಿರಿಜೆಯ ವಿವಾಹ ನಿಷ್ಠೆ ಆಗುತ್ತೆ. ಆವಾಗ ದೇವಾನುದೇವತೆಗಳು ಆ ಕಡೆ ಹೋದರೆ ಒಂದು ಕಡೆ ವಾಲ್ಕೊಟ್ರೆ ಏನು ಮಾಡೋದು ಭೂಮಿ ಅಂತ ಯೋಚನೆ ಮಾಡಿದಾಗ ಇದಕ್ಕೆ ಸಮಂಜಸವಾದ ಪುರುಷ ಯಾರು ಅಂತ ಹೇಳಿದ್ರೆ ಕೃಷ್ಣ ಪರಮಾತ್ಮ ಅಂತ ಕೃಷ್ಣನ ಹತ್ರ ಮೊರೆ ಹೋಗ್ತಾರೆ. ಆವಾಗ ಸ್ವಾಮಿಯವರು 3 ಷರತ್ತುಗಳನ್ನ ಹಾಕಿ ಒಂದು ನಾನು ಬಂದು ನೆಲೆಸ್ತೀನಪ್ಪ ಅಂತ ಒಪ್ಕೋತಾರೆ. ಮೊದಲನೇದೇನು ಅಂತ ಹೇಳಿದ್ರೆ ನಾನು ಹಿಮದಿಂದ ಕೂಡಿರಬೇಕು, ಉತ್ತರದಿಂದ ಬರುವಾಗ ಹಿಮದಿಂದ ಕೂಡಿರಬೇಕು ಅಂತ. ವರ್ಷದ ಸಾಮಾನ್ಯವಾಗಿ ಒಂದು 2-3 ತಿಂಗಳು ಬಿಟ್ಟರೆ ಬಾಕಿ ಎಲ್ಲ ಸದಾ ಕಾಲದಲ್ಲೂ ಈ ಥರ ವಾತಾವರಣ ಹಿಮದಿಂದನೇ ಇರುತ್ತೆ. ಮತ್ತು ದೇವರ ಶಿರೋಭಾಗದಲ್ಲಿ ದ್ವಾರದಲ್ಲಿ ಎಂಥ ಬೇಸಿಗೆ ದಿವಸ ಒಂದು ಹನಿ ಹಿಮ ತೊಟ್ಟೆ ತೊಟ್ಟದಲ್ಲಿ ಇವನ್ನ ಹಿಮವತ್ ಇನ್ನ ಒದ್ದುಕೊಂಡು ಹೋಗ್ತ ಗೋಪಾಲ ಹಿಮವತ್ ಗೋಪಾಲ ಅಂತ ಕರೆಯೋದು. ಎರಡನೇದಾಗಿ ಇಲ್ಲಿ ಸಪ್ತಋಷಿಗಳು ಪೂಜೆ ಮಾಡುವಂಥ ಪ್ರತಿತಿ ಇದೆ. ಮೂರ್ತಿ ನೋಡಿದ್ರೆ ಇದು ನಿರಾಡಂಬರ ನೋಡಿ. ಬೆಟ್ಟದ ಮೇಲೆ ಇದು ರಿಸರ್ವ್ ಫಾರೆಸ್ಟು, ಜೊತೆಗೆ ಬೆಟ್ಟದ ಮೇಲೆ ಯಾವ ವಿಧವಾದ ಅಂಗಡಿ ಮುಂಗಟ್ಟು ಹೋಟ್ಲು ಏನೂ ಇಲ್ಲ, ದೇವಾಲಯ ಮಾತ್ರ ಇದೆ. ದೇವರ ದರ್ಶನ ಪಡೆದು ಸಾಯಂಕಾಲ ಎಲ್ಲ ವಾಪಸ್ ಹೊರಟ್ಬಿಡ್ಬೇಕು. ಇಲ್ಲಿ ಸಪ್ತಋಷಿಗಳು ಪ್ರತಿನಿತ್ಯ ಪೂಜೆ ಮಾಡುವಂಥ ಪ್ರತಿತಿ ಇದೆ ಅಂತ ಎರಡನೇ ಕಂಡೀಷನ್ ಆಗಿದ್ದು ಪರಮಾತ್ಮ. ಅದೇ ರೀತಿ ಸ್ವರ್ಣ ಸಾಲಿಗ್ರಾಮ ದೇವರು ಅವರಿಗೆ ಪ್ರತಿನಿತ್ಯ ಸಪ್ತಋಷಿಗಳ ಪೂಜೆ ಆಗುವ ಪ್ರತಿತಿ ಇದೆ. ತುಂಬ ಜನಕ್ಕೆ ರಾತ್ರಿಯಲ್ಲಿ ಶ್ರಾವಣ ಮತ್ತು ರಥೋತ್ಸವದಲ್ಲಿ ಮಲಗ್ತಾರೆ. ಅಂಥವ್ರಿಗೆ ಘಂಟಾನಾದ ಜಾಟಾನಾದ ಮತ್ತು ಓಂಕಾರನಾದಗಳು ಭಾಸವಾಗುತ್ತೆ. ಇದು ಎರಡನೇ ಷರತ್ತು. ಮೂರನೇದೇನು ಅಂತ ಹೇಳಿದ್ರೆ ಯಾವಾಗಲೂ ನಾನು ಸಕುಟುಂಬವಾಗಿ ಬಂದು ನೆಲೆಸಬೇಕು ಅಂತ. ತಾವೆಲ್ಲವೂ ಕೂಡ ದೇವಾಲಯದಲ್ಲಿ ನೋಡಿರ್ಬೋದು, ಕೃಷ್ಣ ಬೇರೆ ಅಮ್ಮನವ್ರ ಸಂದಿ ಬೇರೆ ಕಡೆ ಇರುತ್ತೆ. ಆದರೆ ಇಲ್ಲಿ ಏಕಶಿಲಾಮೂರ್ತಿ ರುಕ್ಮಿಣಿ ಸತ್ಯಭಾಮ ಗೋವುಗಳು ಗೋಪಿಕಾಸ್ತ್ರೀಯರೊಡಗೂಡಿ ಏಕಶಿಲಾಮೂರ್ತಿಯಾಗಿರತಕ್ಕಂತಹ ತುಂಬ ವಿಶೇಷವಾದ ಕ್ಷೇತ್ರ ಇದು. ಇದು ಸಕುಟುಂಬವಾಗಿರ್ತಕ್ಕಂತಹ ಮೂರ್ತಿ. ಇದು 3 ಷರತ್ತಾದ ಮೇಲೆ ನಿಮ್ಮ ದೇವಾಲಯ ಬಂದು ಇದೆಲ್ಲ ವಿಷ್ಣುವರ್ಧನ ಕಾಲದಲ್ಲಿ ಆಗಿರ್ತಕ್ಕಂಥದ್ದು. ಏನು ಅಂತ ಹೇಳಿದ್ರೆ ವಿಷ್ಣುವರ್ಧನ ಕಾಲದ ಪರಾಭವ ಗುಂಡುಪೇಟೆ ವಿಜಯನಾರಾಯಣ ಪ್ರತಿಷ್ಠೆ ಮಾಡಿದ. ಹೀಗಾದ ಮೇಲೆ
ಅವನಿಗೆ ಸ್ವಪ್ನವಾದ ಮೇಲೆ ಇಲ್ಲಿ ಬಂದು ಅವನು ಅಷ್ಟ ಧ್ಯಾನ ಮಾಡಿ ತೊಟ್ಟದ್ದು ಸ್ನಾನ ಆದಾಗ ತೊಟ್ಟದಲ್ಲಿ ಹುಟ್ಟವನೆ ಸಂತಾನ ಗೋಪಾಲ ಕೃಷ್ಣವನೆ ಪೆರುಮಾಟ್ ದಂಡನಾಯಕ. ಈ ರಾಜ 1315 ರಾಕ್ಷೋರ್ಣ ಸಂವತ್ಸರದಲ್ಲಿ ದೇವಾಲಯ ನಿರ್ಮಾಣ ಮಾಡಿ ಜನಗಳಿಗೆ ಸಾರುತ್ತಾರೆ. ಇದು ಈ ಥರ ದೇವಾಲಯ ನಿರ್ಮಾಣ ಆಗಿದ್ದು ಅಲ್ಲಿಂದ ಇವತ್ತು ಉಪ ವಿಶೇಷ ಪ್ರತಿ ವರ್ಷ ಫಾಲ್ಗುಣ ಮಾಸದ ಶ್ರವಣ ನಕ್ಷತ್ರ ಅಂದರೆ ಉಗಾದಿ ಬಾಯಿ ದಿವಸ ಮುಂಚೆ ದೇವರಿಗೆ ಬ್ರಹ್ಮರಥೋತ್ಸವ ಆಗುತ್ತೆ. ತಾವು ಎಲ್ಲವರು ಕರ್ನಾಟಕ ರಾಜ್ಯದಲ್ಲ ನಮ್ಮ ದೇಶದಲ್ಲಿ ಎಲ್ಲೂ ಸಹ ನಡೆಯಲ್ಲ ಅಂತ ಒಂದು ರಥೋತ್ಸವ ಇದು. ಎಲ್ಲವರು ಹಗ್ಗ ಅಥವಾ ಚೈನ ರಥ ಕಟ್ಟಿಯಲ್ಲಿದ್ದಾರೆ. ಈ ಬೆಟ್ಟದಲ್ಲಿ ಒಂದು ಗಿಡದಲ್ಲಿ ಬಿಡತಕ್ಕಂತಹ ಬಳ್ಳಿ ಅಂದ್ರೆ ಹಂಬು ಅದರಲ್ಲಿ ರಥ ಕಟ್ಟಿ ಅದ್ರ ರಥ ಹೇಳಿ ಬಹಳ ವಿಶೇಷವಾಗಿ ನಡೆಯ ಜನ್ಮಾಷ್ಟಮಿ ಎಲ್ಲ ಶ್ರಾವಣ ಶನಿವಾರಗಳು ವಿಶೇಷ ಪೂಜೆ. ಇಲ್ಲಿ ರಾಹುಕಾಲ ವಿಶೇಷ ಪೂಜೆ ಆಗುತ್ತೆ. ಇದು ಶುಕ್ರ ಗ್ರಹಸ್ಥಾನ ಸಮುದ್ರ ಮಟ್ಟಕ್ಕಿಂತ 1769 ಪುಣ್ಯಕ್ಷೇತ್ರ. ಇಲ್ಲಿ ದರ್ಶನ ಮಾಡಿ ಗಾಳಿ ಸೌದ್ರೆ ಗ್ರಹದೋಷ ಆಗುತ್ತೆ. ತುಂಬ ವಿಶೇಷ ಕ್ಷೇತ್ರ. ಯಾರಿಗೆ ಮದುವೆ ಆಗಿರಲ್ಲ ಸಂತಾನ ಆಗಿರಲ್ಲ ಅಂತ ದಂಪತಿಗಳಲ್ಲಿ ಬಂದು ಸಂತಾನ ಸ್ನಾನ ಮಾಡಿ ಒಳಗಡೆ 2 ಕೃಷ್ಣನ ವಿಗ್ರಹ ಅದನ್ನು ಕೈಲಿ ಕೊಟ್ಟು ಜಪ ಮಾಡಿಕೊಡ್ತೀವಿ. ಸಂತಾನ ಪ್ರಾಪ್ತಿ ಆಗುತ್ತೆ, ಗ್ರಹದೋಷ ನಿವಾರಣೆ ಆಗುತ್ತೆ. ತುಂಬ ವಿಶೇಷವಾದ ಕ್ಷೇತ್ರ. ಅದರಲ್ಲಿ ಇಲ್ಲಿಗೆ ಯಾವ ವಿಧವಾದ ಜಾತಿ ಮತ ಇಲ್ಲ, ಎಲ್ಲರೂ ಸಹ ಕ್ರೈಸ್ತರು ಬರ್ತಾರೆ, ಮುಸಲ್ಮಾನರು ಬರ್ತಾರೆ. ಇದೇನಂದ್ರೆ ಈ ದೇವಾಲಯಕ್ಕೆ ಮೇಲ್ಗಡೆ ಬಂದರೆ ಗ್ರಹದೋಷ ಆಗುತ್ತೆ, ಗಾಳಿ ಸೌದ್ರೆ ಸಾಕು ಅಂತ ಗ್ರಹದೋಷ ಆಗುತ್ತೆ ಬರ್ತಿದೆ. ಅದಕ್ಕೋಸ್ಕರ ಎಲ್ಲರೂ ಬಂದು ದರ್ಶನ ಮಾಡ್ತಾರೆ. ಮತ್ತೆ ಒಂದು ವಿಶೇಷ ಏನು, ಇನ್ನೊಂದು ಎಲ್ಲ ಭಕ್ತಾದಿಗಳ ಹತ್ರ ವಿನಂತಿ ಏನು ಅಂತ ಹೇಳಿದ್ರೆ ಇದು ಪ್ಲಾಸ್ಟಿಕ್ ಮುಕ್ತ ಪ್ರದೇಶ, ಆದ್ದರಿಂದ ದಯವಿಟ್ಟು ಕೆಳಗೆ ಅರಣ್ಯ ಇಲಾಖಾ ತನಿಖಾ ಠಾಣೆ ಇದೆ, ಅಲ್ಲಿ ಬಂದು ನಿಮ್ಮ ವಾಹನಗಳನ್ನ ನಿಲ್ಲಿಸಿ ನಿಮ್ಮ ಪ್ಲಾಸ್ಟಿಕ್ ವಸ್ತು ಏನೇ ಇದ್ರೂ ಅದನ್ನು ಅಲ್ಲಿ ಇಟ್ಟುಬಿಟ್ಟು ಅವ್ರ ಹತ್ರ ಸಹಕರಿಸಿ. ನಾನು ನಮ್ಮ ಸ್ನೇಹಿತರ ಜೊತೆ ಈ ವಿಮರ್ಗುಪ್ಪಸ್ವಾಮಿಬೆಟ್ಟಕ್ಕೆ ಬಂದಿದ್ದೇವೆ. ಇಲ್ಲಿ ಈ ವಿಶಿಷ್ಟತೆ ಏನಂದರೆ ಇಲ್ಲಿ ಸದಾ ಇಲ್ಲಿ ಬಹಳ ಮಂಜಿನಿಂದ ಆವರಿಸುತ್ತಿರುತ್ತದೆ. ಅದು ಇದು ಪ್ಲಾಸ್ಟಿಕ್ ಮುಕ್ತ ಪ್ರದೇಶ ಸಹ ಆಗಿರುತ್ತದೆ. ಇಲ್ಲಿ ಭಾಳ ಈ ಮಂಜಿನ ವಾತಾವರಣ ನೋಡಿ ನಮಗೆಲ್ಲ ನಮ್ಮ ಸ್ನೇಹಿತರಿಗೆಲ್ಲ ಭಾಳ ಪುಳಕಿತ ಆಗಿರ್ತದೆ. ಅದಲ್ಲದೆ ಈ ಒಂದು ಸೌಂದರ್ಯ ಸೊಬಗನ್ನು ನೋಡಬೇಕಂದ್ರೆ ನಾವು ಜಮ್ಮು ಕಾಶ್ಮೀರನ ಹಿಮಾಚಲ ಪ್ರದೇಶ ಹಾಗೂ ಆಲ್ಗುಬೆ ಕಡೆ ಹೋಗಬೇಕಾಗಿರ್ತದೆ. ಆ ಒಂದು ಎಲ್ಲ ಅನುಭವವನ್ನು ನಾವು ಇಲ್ಲೇ ಸಹ ಪಡೆದುಕೊಳ್ತೇವೆ. ಹಾಗೂ ಈ ಮೂಲಕ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸೊಬಗನ್ನು ಸವಿಯಬೇಕೆಂದು ನಾನು ಆ ಶ್ರೀಕೃಷ್ಣನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ನಾವು ಊರುಗಳು ಎಲ್ಲೆಲ್ಲೋ ಹೋಗ್ತೀವಿ, ಗೋಪಾಲಸ್ವಾಮಿ ಬೆಟ್ಟ ಅಂತ ನಾವು ಬೇರೆ ರಾಜ್ಯಗಳು ಬೇರೆ ದೇಶಗಳು ಸ್ವಿಟ್ಜರ್ಲ್ಯಾಂಡಲ್ಲೂ ಇಲ್ಲ, ಹಿಮಾಚಲ ಪ್ರದೇಶದಲ್ಲೂ ಇಲ್ಲ. ಅಷ್ಟು 24x7 365 ಡೇಸ್ ಯಾವಾಗಲೂ ಇಲ್ಲಿ ಹಿಮಗಳು ಬೀಳ್ತಾ ಇರ್ತದೆ. ನೀವೇ ನೋಡ್ತಾ ಇದ್ದೀರಾ, ಈಗ ಮಧ್ಯಾಹ್ನ 2 ರಾತ್ರಿ ಟೈಮ್ ಕಣ್ಣಲ್ಲಿ ಕಾಣ್ತಾ ಇದೆ, ಯಾವಾಗಲೂ ಚಳಿ ಮತ್ತು ಹಿಮ ಕೂಡಿರ್ತದೆ. ಅದರಿಂದ ಇದನ್ನು ಹಿಮಗೋಪಾಲಸ್ವಾಮಿ ಬೆಟ್ಟ ಅಂತ ಕರೀತಾರೆ. ಇಲ್ಲಿ ನನ್ನ ಅನಿಸಿಕೆ ಏನಂದರೆ ಇನ್ನೂ ಸ್ವಲ್ಪ ಅಭಿವೃದ್ಧಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಯಾಕೆಂದರೆ ಇಲ್ಲಿ ಟೂರಿಸ್ಟ್ ತುಂಬ ಜನ ಬರ್ತಾರೆ, 1000 ಜನ ಬರ್ತಾರೆ. ಮಳೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ನಿಲ್ಲೋದಕ್ಕೆ ಸಮಸ್ಯೆ ಆಗ್ತದೆ, ನಡೆಯುತ್ತೆ. ಸ್ವಲ್ಪ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸೋದು ಒಳ್ಳೆಯದು.